ರಾಮದುರ್ಗದಿಂದ ಬಾದಾಮಿ ತಾಲೂಕಿನ ಕುಳಗೇರಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ನಡೆದ ಘಟನೆ ಇದಾಗಿದ್ದು ಬಸ್ನಲ್ಲಿ ಒಬ್ಬ ಡಿಪ್ಲೊಮಾ ಕಲಿತ ಸುಶಿಕ್ಷಿತ ವ್ಯಕ್ತಿ ಮದ್ಯಪಾನ ಮಾಡಿ ಕುಳಿತಿದ್ದನ್ನ ಗಮನಿಸಿದ ಕುಡುಕನ ಚಳಿ ಬಿಡಿಸಿದ ಬಾಲ್ಯ ವಿವಾಹ ಮದ್ಯಪಾನ ವಿರೋಧಿ ಸಂಘಟನೆಯ ದಿಟ್ಟ ಹೋರಾಟಗಾರ್ತಿ ಸುಜಾತ ಮದ್ಯಪಾನ ಮಾಡಿ ಕುಳಿತ ಸುರೇಶ್ ಎನ್ನುವ ವ್ಯಕ್ತಿಯನ್ನ ಮಾತನಾಡಿಸಿ ಈ ಕುಡಿತದಿಂದ ನಿಮಗೇನು ಬರುತ್ತೆ ಅಂಕಲ್, ಇದರಿಂದ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನು ಬೇಡ, ನಂತರ ನಿಮಗೂ ಹೆಣ್ಣು ಮಕ್ಕಳು ಇದ್ದಾರೆ ಅಂತಿದ್ದೀರಾ, ನಿಮ್ಮ ಮಗಳೇ ನಿಮಗೆ ಹೇಳುತ್ತಿದ್ದಾಳೆ ಎಂದು ತಿಳಿಯಿರಿ ಎಂದು ಇವತ್ತೇ ಈ ಮದ್ಯಪಾನ ಕುಡಿತದ ಕೊನೆಯಾಗಬೇಕು ಎಂದು ಹಠ ಹಿಡಿದು ಸುದೀರ್ಘ ಸಾರ್ವಜನಿಕರ ಎದುರು ಸಂವಾದ ನಡೆಸಿ ಅವರಿಂದ ಪ್ರಮಾಣ ಮಾಡಿಸಿಕೊಂಡು ಆ ವ್ಯಕ್ತಿ ಸುಜಾತಾಳ ಮಾತಿನಿಂದ ಪ್ರೇರಣೆಗೊಂಡು ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಹಾಕಿ ಇವತ್ತೇ ನನ್ನ ಕುಡಿತದ ಕೊನೆಯ ದಿನವನ್ನ ಎಂದು ಕುಡಿತನವನ್ನು ಕೊನೆಗೊಳಿಸಿದ್ದೇನೆ ಎಂದು ಪ್ರಮಾಣ ಮಾಡಿ ಹೊಸ ಮನುಷ್ಯನನ್ನಾಗಿ ಬದಲಾವಣೆ ಮಾಡಿದ ಬೈಲಹೊಂಗಲದಲ್ಲಿ ಕಾಮರ್ಸ್ ಕಾಲೇಜಿನಲ್ಲಿ ಓದುತ್ತಿರುವ ಶಿಕ್ಷಣ ಪಡೆಯುತ್ತಿರುವಂತಹ ಸುಜಾತ ಎಂಬ ದಿಟ್ಟ ಹೋರಾಟಗಾರ್ತಿಯ ದಿಟ್ಟ ಮಾತುಗಳನ್ನು ಇಡೀ ಬಸ್ನಲ್ಲಿನ ಜನರು ಶಬ್ಬಾಶ್ ಎಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಾಲ್ಯ ವಿವಾಹ ಮದ್ಯಪಾನ ವಿರೋಧಿ ಸಂಘ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಇಷ್ಟೊಂದು ದಿಟ್ಟ ಹೋರಾಟ ಮಾಡುತ್ತಿರುವ, ಸಮಾಜ ಸುಧಾರಣೆ ಮಾಡುವ ಛಲಗಾತಿ, ಮದ್ಯಪಾನದಿಂದ ಕುಟುಂಬಗಳು ಹಾಳಾಗುತ್ತಿರುವುದನ್ನು ಗಮನಿಸಿದ ಈ ಸುಜಾತ ಎಂಬ ಚಾಲುಕ್ಯರನಾಡಿನ ದಿಟ್ಟ ಯುವತಿ ಗೆಳತಿಯರ ತಂಡ ಮಾಡಿಕೊಂಡು ತನ್ನ ಕಣ್ಣಿಗೆ ಕಾಣುವಂತಹ ಇಂಥ ವ್ಯವಸ್ಥೆ ವಿರುದ್ಧ ತಿಳಿಹೇಳಿ ಸಮಾಜ ಸುಧಾರಣೆ ಮಾಡುವ ಎಷ್ಟೋ ಕುಟುಂಬಗಳನ್ನು ಕಾಪಾಡುವ ಕೆಲಸಕ್ಕೆ ಈಗಿನ ಕಾಲದಲ್ಲಿಯೂ ಇಂಥ ಯುವತಿಯರು ಇದ್ದಾರೆ ಎಂದು ಜನ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ದಿಟ್ಟ ನಡೆಯನ್ನು ನಡೆಸುತ್ತಿರುವ ಚಾಲುಕ್ಯರ ನಾಡಿನ ಹಂಗರಗಿ ಹತ್ತಿರದ ತಿಪ್ಪಲಕ್ಕಿ ಎಂಬ ಗ್ರಾಮದ ಸುಜಾತ ಎಂಬ ಯುವತಿಯ ಮಾತುಗಳು ಈಗ ಸಖತ್ ವೈರಲ್ ಆಗಿವೆ. ಹಾಗೆ ಸುಮ್ಮನೆ ಆನೆ ಮಾಡಬೇಡಿ, ಹಂಗೆ ಕುಡಿಯಲ್ಲ ಅಂತ ಹೇಳಿ ಒಂದು ಮಾತಾದ್ರೆ ಹೇಳಿ. ಇಷ್ಟೊತ್ತಾದ್ರೆ ನಾವು ಮಾತಾಡಿದವರು ಏನು ಇರುತ್ತೆ ನಿಮಗೆ? ಎಲ್ಲಿ ಬಿಟ್ರು? ಅವರು ನೀವು ಬಿಡ್ಬೇಕಂತ ಹೇಳ್ತಿದಾರೆ, ಸಂಪೂರ್ಣವಾಗಿ ಬಿಡ್ಬೇಕಂತ. That is only real. ಇದು ರೀಲ್ ರೀಲ್ ಎಲ್ಲಿ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಮಾತಾಡಿ. ಮಾತೃಭಾಷೆ ಯಾವ್ದು ಹೇಳಿ? ಕನ್ನಡ. ಕನ್ನಡದಲ್ಲಿ ಹೇಳಿ. ಇನ್ ಮೇಲೆ ನಾ ಕೊಡಲ್ಲ ಅಂತ ಹೇಳಿ, ಕೊಡಲ್ಲ ಅಂತ ಹೇಳಿ. ಅವ್ರಿಗೆ ಎಲ್ಲರಿಗೂ ತಿಳಿಬೇಕಲ್ಲ. ನೀವು ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಏನು? ನಂಗೆ ಇಂಗ್ಲಿಷ್ ಹೇಳಲ್ಲ, ನಂಗೆ ಇಂಗ್ಲಿಷ್ ಬರೋದಿಲ್ಲ. ಏನು ಏನು ನಿಲ್ಲಿಸೋದು? ನೀವು ನಿಲ್ಲಿಸ್ಬೇಕಂತ ನಾ ಹೇಳ್ತಿರೋದು. ಏನ್ ನಿಲ್ಲಿಸ್ತೀರಿ? ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರು. ಮಾಡ್ಲಿ ಸ್ವಲ್ಪ ದಿನ ಯಾಕೆ? ಸ್ವಲ್ಪ ದಿನದಲ್ಲಿ ಹೋದ್ರೆ ಏನ್ ಮಾಡೋದು? ಹೆಲ್ತ್ ಆರೋಗ್ಯ ಕೆಟ್ಟ ಹೋಗಿ ನೀವು ಹೋದ್ರೆ ಮೇಲೆ ಹೋದ್ರೆ ಏನ್ ಮಾಡೋದು? ನೀವ್ ಯಾಕೆ ಹೋಗ್ತೀರಾ? ಈಗ ಹೆಂಗ್ ಇದ್ದೀರ? ಎಷ್ಟ್ ದಿನ ಆಯ್ತು ನೀವು ಕುಡಿಯಕತ್ತು? ಫಸ್ಟ್ ಈಗ ಇದ್ರ? ಈಗ ಇದ್ರ? ಅರವತ್ತೆರಡು ಕೆ ಜಿ ಇದ್ರು. ಈಗ ಎಷ್ಟು ಕೆ ಜಿ ಇದ್ದಾರ? ಎಂಬತ್ತು ಇರ್ಬೋದಾ? ಅರವತ್ತು ಕೆ ಜಿ ಇದ್ದೀರಾ? ನೀವು ಕುಡಿಯೋದನ್ನ ಬಿಡ್ತೀರಾ ಅಂತ ಕೇಳ್ತಿದ್ದಾರೆ. ಏನ್ ಹೇಳ್ತೀರಿ? ಯಾವಾಗಿಂದ? ಸ್ವಲ್ಪ ಇವತ್ತಿನಿಂದ ಬಿಡ್ತೀನಿ ಅಂತ ಹೇಳ್ಬೇಕು. ಇವತ್ತಿನಿಂದ ಯಾಕಾಗಲ್ಲ? ಯಾಕಾಗಲ್ಲ ರೀಸನ್ ಹೇಳಿ. ಪಾಪ ಇಲ್ಲ, ಸ್ವಲ್ಪ ಜನದ ತಲೆ ನೋಸ್ತಾ ಇದೆ. ಏನೇನು ಮನಸ್ಸಿನಲ್ಲಿ ಬೇಕೋತಾ ಇದ್ದಾರೆ ನನ್ನ. ಪ್ಲೀಸ್ ಸೋ ದಯವಿಟ್ಟು ಹೇಳ್ತೀನಿ. ನೀವೇ ನಿಮ್ ಬಾಯಿಂದ ಮಗಳ ಸಮಾನ ಅಂದ್ರಿ. ನೀವು ಮಗಳ ಮಾತು ಕೇಳಲ್ವಾ? ಅಲ್ಲ, ನೀವು ಮಗಳ ಮಾತು ಕೇಳಲ್ವಾ? ಮಗಳ ಮಾತು ಕೇಳಲ್ವಾ? ಅಜ್ಜಾ ನೀನು ಇವರಷ್ಟು ಇದ್ದಲ್ಲಿ ಕುಳಿತಿದ್ದ? ಹಾ, ಅದ್ರ ನೋಡು ಅಜ್ಜನ. ಇವತ್ ಮನೆಗೆ ಹೋಗಿನೂ ಕುಡಿಬಾರ್ದು ನೀವು. ಮನೆಗೆ ಯಾಕೆ ಹೋಗಲ್ಲ? ಮನೆಗೆ ಯಾಕೆ ಹೋಗಲ್ಲ? ಏನ್ ಮಾಡ್ಬೇಕು ನಿಮ್ ಮಕ್ಕಳಿಗೆ? ಇದೆಲ್ಲ ಇಡಿ ತನಕ ಹೋಗಲ್ವಾ? ನೀರ್ ತಗೊಳ್ಳ, ನೀರ್ ತಗೊಳ್ಳ, ಯಾರ ಕಡೆ ರಿಸ್ಕೊಲ್ಲ. ನಾಳೆಯಿಂದ ಕುಡಿಯೋದಿಲ್ವಾ? ಅಲ್ಲಿ ನೋಡಿ, ಇಲ್ಲಿ
ಯಾವ್ದೇ ಚಾನೆಲ್ ಇಂದ ಇದು ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಅಂಕಲ್ ನಾವೆಲ್ಲ ಪಬ್ಲಿಕ್ ಅಲ್ಲಿ ಹೋಗ್ತೀವ ಸುಮ್ನೆ ಮರ್ಯಾದೆ ಹೋಗುತ್ತೆ ಅಂಕಲ್ ನೀವು ಕುಡಿಯೋದಿಲ್ಲ ತಾನೆ ನಿಮ್ದಮ್ಮ ನಮ್ಮೂರು ಚಿಪ್ಪಲ್ಕಟ್ಟೆ ಅಂತ ತಾಲೂಕು ರಾಮದುರ್ಗ ಜಿಲ್ಲಾ ಬೆಳಗಾವಿ ನಾನು ಇರೋದು ಈಗ ಮಮ್ಮಿ ತೋರ್ ಮನೆಯಲ್ಲಿ ಹಲಗತ್ತೆಯಲ್ಲಿ ಶಿಕ್ಷಣ ಏನು ಕಲಿತಾ ಇದ್ದಾರೆ ನಾನು ಸೆಕೆಂಡ್ ಪಿ ಯು ಸಿ ಕಲಿತಾ ಇರೋದು ಕಾಮರ್ಸ್ ಬಯಲಂಗ ಬ್ಯೂರೋ ರಿಪೋರ್ಟ್ ಕೆ ಎಚ್ ಶಾಂತಗಿರಿ ಭಾರತ ವೈಭವ ನ್ಯೂಸ್ ಬಾದಾಮಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.